ದೇರಳಕಟ್ಟೆಯ ಯನಪೋಯ್ಯ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಯನಪೋಯ್ಯ ನ್ಯೂಟ್ರಿಷನ್ ಅಧ್ಯಯನ ಕೇಂದ್ರ ಉದ್ಘಾಟನೆಗೊಂಡಿತು. ಇಂಡಿಯನ್ ಮೆಡಿಕಲ್ ರಿಸರ್ಚ್ ಕೌನ್ಸಿಲ್ನ ನಿವೃತ್ತ ಮಹಾನಿರ್ದೇಶಕರಾದ ಪ್ರೊಫೆಸರ್ ವಿಶ್ವಮೋಹನ್ ಕಟೋಚರ್ ಅವರು ಯನಪೋಯ ನ್ಯೂಟ್ರಿಷನ್ ಅಧ್ಯಯನ ಕೇಂದ್ರವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯನಪೋಯ ವಿಶ್ವವಿದ್ಯಾನಿಲಯದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವ ಚಿಂತನೆಗಳ ಮೂಲಕ ಸಂಶೋಧನೆಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ನೀಡಲಾಗುತ್ತಿದೆ. ಹಲವು ದಶಕಗಳಿಂದ ನಡೆದುಕೊಂಡು ಬಂದಿರುವಂತೆ ಪಾಶ್ಚಿಮಾತ್ಯ ದೇಶಗಳ ಬರಹಗಾರರು ಬರೆದಿರುವ ಪಠ್ಯಕ್ರಮಗಳ ಆಧಾರದಲ್ಲಿ ಪೋಷಕಾಂಶ ಕೊಡುವುದರ ಬದಲಿಗೆ ಆಯಾ ಪ್ರದೇಶ ಹಾಗೂ ಪರಿಸರಕ್ಕನುಗುಣವಾಗಿ ಸ್ಥಳೀಯರು ಅನುಭವಿಗಳು ಹಾಗೂ ಹಿರಿಯರ ಮಾರ್ಗದರ್ಶನಗಳನ್ನು ಪಡೆದು ನೂತನ ಪಠ್ಯಪುಸ್ತಕ ರಚಿಸುವ ಮೂಲಕ ಯನಪೋಯ ವಿಶ್ವವಿದ್ಯಾನಿಲಯ ದೇಶದ ಇತರ ವಿಶ್ವವಿದ್ಯಾನಿಲಯಗಳಿಗೆ ಮಾದರಿಯಾಗಲಿ. ಹಾಗೆಯೇ ಯಾವುದೇ ನೂತನ ಸಂಶೋಧನೆ ವರದಿಗೆ ಸರ್ಕಾರದ ನೀತಿ ಜಾರಿಗೊಳಿಸಬೇಕಿದೆ ಎಂದು ಹೇಳಿದರು. Whichever group we belong to, from north to south, we had a very rich knowledge of diet. We had a very rich knowledge of nutrition, what we should do. Now down the line, that knowledge is gone. So today, we neither have our historical lineage of the knowledge or something in a very equal link actually. So what you would advise? The crops which are grown, they are different than what they were grown earlier. Because when we wanted to circumvent the problem of the droughts, the problem of the production, we wanted to just the people to survive. So the crops which were pushed, they were pushed just to, that you should be self-sufficient, you shouldn't die of hunger. But whether it will be actually the right crop for your health, that was not thought actually that way. So you are allowed to engage with the different stakeholders, and everybody understand this. So a center in a medical college, in a medical college settings. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದೇರಳಕಟ್ಟೆಯ ಯನಪೋಯ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ವೈ ಅಬ್ದುಲ್ಲಾ ಕುಂಜಿ ಅವರು ಮಾತನಾಡಿ, ನೂತನ ಕೇಂದ್ರವನ್ನ ಜನಸಾಮಾನ್ಯರಿಗೆ ಉಪಯೋಗವಾಗುವಂತೆ ರಚಿಸಲಾಗಿದೆ. ಭಾರತ ಸರ್ಕಾರ ಆರೋಗ್ಯದ ಕುರಿತಾಗಿ ಹಲವು ಯೋಜನೆಗಳನ್ನ ಜಾರಿಗೊಳಿಸಿದೆ. ಕ್ಷಯ ರೋಗಗಳ ಅನುಕೂಲಕ್ಕಾಗಿ ಮೊಬೈಲ್ ಆಪ್ ಅನ್ನ ಹೊರತಂದಿದೆ. ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಯನಪೋಯ ವಿಶ್ವವಿದ್ಯಾನಿಲಯ ಕ್ರಾಂತಿಕಾರಿ ಬೆಳವಣಿಗೆಯನ್ನ ಕಂಡಿದೆ ಎಂದರು. ಐ ಕಂಗ್ರಾಚುಲೇಟ್ ದ ಟೀಮ್ ಆಫ್ ಡಾಕ್ಟರ್ ಅನುರಾಗ್ ಭಾರ್ಗವ ಅಂಡ್ ಡಾಕ್ಟರ್ ಮಾಧವಿ ಭಾರ್ಗವ. ಯು ಹ್ಯಾವ್ ಬೀನ್ ದಿ ಫೋರ್ಸ್ ಬಿಹೈಂಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಸೆಂಟರ್. ಆಸ್ ಚಾನ್ಸಲರ್ ಐ ಆಮ್ ಪ್ರೌಡ್ ದಟ್ ಯನಪೋಯ ಯೂನಿವರ್ಸಿಟಿ ಟೀಮ್ ವಾಸ್ ಇಂಟ್ರೆಸ್ಟೆಡ್ ಬೈ ದಿ ನ್ಯಾಷನಲ್ ಟಿ ಬಿ ಪ್ರೋಗ್ರಾಮ್ to coordinate the development of a national guideline which was released in March 2017 by the Ministry of Health, Government of India, and will benefit nearly 3 million households affected by TB when it is implemented. Also, a mobile app, NTB app, developed by the team at the center in association with McGill International TB Center Canada was released by the Honorable Prime Minister in March 2008. ಈ ಸಂದರ್ಭ ಕುಲಪತಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ಹಾಗೂ ಕುಲ ಸಚಿವರಾದ ಡಾಕ್ಟರ್ ಗಂಗಾಧರ್ ಸೋಮಯ್ಯ ಜಿಕೆಎಸ್, ನ್ಯೂಟ್ರಿಷಿಯನ್ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅನುರಾಗ್ ಭಾರ್ಗವ, ಡಾಕ್ಟರ್ ಸುಧಾಕರ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, 24/7 ಉಳ್ಳಾಲ.